ಭಾರತ 10 ವರ್ಷ ಹಿಂದೆ ಇದ್ದಂತ ಭಾರತ ಈಗ ಇಲ್ಲ. ಸನ್ಮಾನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ವಿಶ್ವಗುರು ಆಗಿದೆ. ನಮ್ಮ ಶ್ರದ್ಧೆಯ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರಾಗಿ ಪ್ರಥಮ ಪ್ರಧಾನಮಂತ್ರಿ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿರೂಪ ಆಗಿದ್ದಾರೆ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯಾಗಿದ್ದಾರೆ. ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಹಾಗೂ ಒಕ್ಕಿನ ಮನಸ್ಸರಾಗಿದ್ದಾರೆ. ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ನಮ್ಮ ಶ್ರೇಷ್ಠ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಸಂಪೂರ್ಣ ಜೀವನವನ್ನು ಭಾರತ ಮಾತೆಯ ಪಾದಕಮಲಗಳಲ್ಲಿ ಸಮರ್ಪಿತರಾಗಿದ್ದಾರೆ. ಭಾರತ ಕಂಡ ಶ್ರೇಷ್ಠ ಪ್ರಧಾನಮಂತ್ರಿಗಳಂತ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದ ಹಾದಿಯಲ್ಲಿ ನಡೆದು ಇಂದು ಭಾರತವನ್ನು ವಿಶ್ವದ 3ನೇ ಶಕ್ತಿಯಾಗಿ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಿದರ ಜೊತೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ವಿಶ್ವ ನಾಯಕರಾಗಿ ಕಂಗೊಳಿಸುತ್ತಿದ್ದಾರೆ. ವಿಶ್ವದ ರಾಷ್ಟ್ರಗಳು ನರೇಂದ್ರ ಮೋದಿಯವರ ಮಾರ್ಗದರ್ಶನ ಮಧ್ಯಸ್ಥಿಕೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಇವತ್ತು ಬಯಸ್ತಾ ಇವೆ. ಬಂಧುಗಳೇ, ವಿಶ್ವದ ಮುಸ್ಲಿಂ ರಾಷ್ಟ್ರಗಳಾಗಲಿ ಮುಂದುವರೆದ ರಾಷ್ಟ್ರಗಳಾಗಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಗೆಳೆತನವನ್ನು ಬಯಸ್ತಾ ಇದೆ. ವಿಶ್ವದ ಮುಸ್ಲಿಂ ರಾಷ್ಟ್ರಗಳಲ್ಲಿ, ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಇಂದು ನಮ್ಮ ಸನಾತನ ಧರ್ಮದ ಮಂದಿರಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇವೆ. ಭಾರತ ವಿಶ್ವದ 5ನೇ ಆರ್ಥಿಕ ಶಕ್ತಿಯಾಗಿ ಇವತ್ತು ಜಗತ್ತಿನ 5ನೇ ಶಕ್ತಿಯಾಗಿದೆ. ಭಾರತದ ವಿಷಯ ವಿದೇಶಾಂಗ ನೀತಿ, ಆರ್ಥಿಕ ನೀತಿ ಮತ್ತು ನಮ್ಮ ದೇಶದ ಸನಾತನ ಸಂಸ್ಕೃತಿ, ವಸುದೇವ ಕುಟುಂಬಕ್ಕೆಂಬ ಮೂಲ ಮಂತ್ರದಂತೆ ವಿಶ್ವಗುರುವಾಗಿ ಜಗತ್ತಿನಲ್ಲಿ ಕಂಗೊಳಿಸ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಅಖಂಡ ಭಾರತವಾಗಿ, ಭಾರತದ ಎಲ್ಲ ನದಿಗಳ ಜೋಡಣೆಯಾಗಿ, ಸುಜಲಾಂ ಸುಫಲಾಂ ಆಗಿ ಭಾರತ ಕಂಗೊಳಿಸೋದು ಸೂರ್ಯ ಚಂದ್ರನ ಅಷ್ಟೇ ಸತ್ಯ. ಜಮ್ಮು ಕಾಶ್ಮೀರದ 375, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ, ಕಾಶಿ ವಿಶ್ವನಾಥ ಕಾರಿಡಾರ್, ಇವತ್ತು ಮಹಾಕಾಲದ ನಮ್ಮ ಶಿವಲಿಂಗ, ಕಾಶ್ಮೀರದಲ್ಲಿ ಸರಸ್ವತಿ ಮಂದಿರ ಪುನರ್ ನಿರ್ಮಾಣ, 220 ಕೋಟಿ ಜನರಿಗೆ ಉಚಿತವಾಗಿ ಲಸಿಕಾ ಕಾರ್ಯಕ್ರಮ, 80 ಕೋಟಿ ಬಡವರಿಗೆ ಉಚಿತ ರೇಷನ್, ಆಯುಷ್ಮಾನ್ ಭಾರತ, ಜನಧನ್, ಕಿಸಾನ್ ಸಮ್ಮಾನ್ ಯೋಜನೆ, ವೃದ್ಧಾಪ್ಯ ವೇತನ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಜನೌಷಧಿ, ಭಾರತೀಯ ಸಂಸ್ಕೃತಿ ಆಧಾರಿತ ಹೊಸ ಶಿಕ್ಷಣ ನೀತಿ, ಸಿಎಎ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಂತ 9 ವರ್ಷದ ಕಾಣಿಕೆಗಳು. ನಮ್ಮ ಪ್ರಧಾನಮಂತ್ರಿಗಳು ಹೇಳದಂತೆ ಕಾಂಗ್ರೆಸ್ ಪಾರ್ಟಿ ವಾರಂಟಿ ಮುಗಿದ ಗ್ಯಾರಂಟಿ ಕಾರ್ಡ್, ಜನಪ್ರಿಯ ಯುವ ಉಚಿತ ಕೊಡುವ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಾಗುತ್ತದೆ. ಪಾಕಿಸ್ತಾನ, ಶ್ರೀಲಂಕಾ ದಿವಾಳಾದಂತದ್ದು ಉದಾಹರಣೆ ಇದೆ. ಅದಕ್ಕಾಗಿ ನಮ್ಮ ವಿಶ್ವಾಸ ಇದೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ 130 ಸೀಟುಗಳನ್ನು ನಾವು ಗೆಲ್ತೀವಂತ ಆತ್ಮವಿಶ್ವಾಸ ಇದೆ. ಆದರಣೀಯ ಪ್ರಧಾನಮಂತ್ರಿ ಜಿ, ಆಪ್ ಔರ್ ಆಪ್ಗೆ ಔರ್ ಹಮಾರ ಪ್ರಯಾಸ ಸೇ ಹಮ್ ಚುನಾವ್ ಮೇ ವಿಕಾಸ್ ಕೆ ಉಪರ್ ಹಮ್ನೆ ಅಭಿ ವೋಟ್ ಮಾಂಗ್ ರಹೆ ಹೈ. 5 ವರ್ಷ ಮೇ ಬಿಜಾಪುರ್ ಕೋ ನಗರ ಕೋ ದೂಲಾಪುರ್ ಖಾತಾ ಥಾ, ಅಭಿ ಬಿಜಾಪುರ್ ಕೋ ವಿಜಯಪುರ್ ಬೋಲಕ್ಕೆ ಹಮಾರ ಸ್ಮಾರ್ಟ್ ಸಿಟಿ ಮೇ ಶಾಮಿಲ್ ಹೋ ಗಯ. ಹಮ್ನೆ ಬಿಜಾಪುರ್ ಶಹರ್ ಮೇ 3 ರಸ್ತಾ ಕೋ ಮಾರ್ಗ ಕೋ ಸ್ವತಂತ್ರ ಸೇನಾನಿ ಮಾ ರಾಷ್ಟ್ರ ಕೆ ಪುರುಷ ಕೆ ನಾಮ ಸೇ ಹಮ್ನೆ ನಾಮ ಲಿಖಾ ಹೈ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಜಗತ್ ಜ್ಯೋತಿ ಬಸವೇಶ್ವರ, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮಾರ್ಗ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಗ್, ಛತ್ರಪತಿ ಶಿವಾಜಿ ಮಾರ್ಗ್, ಬಾಬು ಜಗಜ್ಜನರಾಮ್ ಮಾರ್ಗ್, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ್, ವೀರ ಮಹಾರಾಣಾ ಪ್ರತಾಪ್ ಮಾರ್ಗ್, ಡಾಕ್ಟರ್ ಎಪಿಜೆ ಕಲಾಂ ಮಾರ್ಗ್, ಐಸ 30 ರೋಡೋ ಅವ್ರ ಮೂರ್ತಿ ಬಿಜಾಪುರ ಬನಾ ಹೈ. ಸಿರ್ಫ ಆಪ್ಕಾ ವಿಶ್ವ ಕೆ ನೇತಾ, ಭಾರತ ಕೆ ಪಂತ ಪ್ರಧಾನ ಮಂತ್ರಿ ಜಿ ಪರಮ ಹಮನೆ ಇಷ್ಟ ಹೇಳಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ವಿಜಯಪುರ ಜಿಲ್ಲೆಯ 8 ವಿಧಾನಸಭೆ, ಜಮಖಂಡ್ ಬಾಗಲಕೋಟೆಯ 7 ವಿಧಾನಸಭೆಗಳನ್ನು
ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ 15 ಸೀಟುಗಳನ್ನು ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಸರ್ಕಾರವನ್ನು ಮಾಡ್ತೀವಿ ಅಂತ ಮಾತನಾಡಿ ಸಂದರ್ಭದಲ್ಲಿ ಹೇಳಿ ಮಾನ್ಯ ಪ್ರಧಾನಮಂತ್ರಿ ಜೀ ಮೈ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮೇ ಮಿನಿಸ್ಟರ್ ಆಫ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಆಫ್ ಸ್ಟೇಟ್ ಟೆಕ್ಸ್ಟೈಲ್ ಕೆ ನಾಮ ಸೇ ಕಾಮ್ ಕಿಯಾ ಹೂ ಆಪ್ಕೆ ಆಶೀರ್ವಾದ ಸೇ ಇಸ್ ಬಾರ್ ಬಿಜಾಪುರ್ ಶಹರ್ ಸೇ ಮೈ ಪ್ರತ್ಯಾಶಿ ಹೂ ಆಪ್ಕಾ ಆಶೀರ್ವಾದ ಹಮಾರ ಉಪರ್ ರಹೇ ಧನ್ಯವಾದ ಬೋಲೋ ಭಾರತ್ ಮಾತಾ ಕೀ